ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತೈದು ಸಂಖ್ಯೆ ನಲವತ್ತು ಯಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಏಳನೇ ವಚನ ಆತುಕೊಳ್ಳುವುದು ಯಾವಾಗಲೂ ಹಾಗೂ ನಿರಂತರವೂ ಜೊತೆಗಿರುವ ಪ್ರಸನ್ನತೆಯಾಗಿದೆ ಈ ಶುಭ ಸಂದೇಶ ಯುಗದಲ್ಲಿ ಆತ್ಮಿಕ ಮನೆಯ ಇಸ್ರೇಲರು ನೋಟ ಮತ್ತು ದೃಷ್ಟಿಯ ಮೂಲಕವಲ್ಲ ನಂಬಿಕೆಯಿಂದ ನಡೆಯಬೇಕು ಎಂಬುದು ದೇವರ ಚಿತ್ತವಾಗಿದೆ ಮತ್ತು ಸಭೆಯು ಸಂಪೂರ್ಣವಾಗಿ ಸ್ಥಾಪಿಸಲ್ಪಟ್ಟ ಮೇಲೆ ದೇವದೂತರು ಅವರಾಗಿಯೇ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ಎದುರು ನೋಡುವುದು ಈ ದೃಷ್ಟಿಯಿಂದ ಸರಿಯಲ್ಲ ಕ್ರಿಸ್ತನ ಹಿಂಬಾಲಕರಿಗೆ ಅವರ ಅಗತ್ಯತೆಗಳನ್ನು ಪೂರೈಸಲು ಸತ್ಯವೇದ ಮತ್ತು ದೈವಯುಕ್ತವಾದ ರಕ್ಷಣೆ ಮತ್ತು ಆತನ ಕಾರ್ಯಗಳನ್ನು ಸಾಧಿಸಲು ಕಣ್ಣಿಗೆ ಕಾಣದ ಪರಿಶುದ್ಧ ದೇವದೂತ ನಿರ್ವಾಹಕರು ಇದ್ದಾರೆ ಇದು ನಮಗೆ ಅತೀ ನಿಜವಾದ ಮತ್ತು ಅತ್ಯುನ್ನತವಾದ ಆಧಾರಣೆಯಾಗಿದೆ ಒಂದು ವೇಳೆ ದೇವರೇ ಖುದ್ದಾಗಿ ಈ ಎಲ್ಲ ಕಾರ್ಯಗಳನ್ನು ವೈಯಕ್ತಿಕವಾಗಿ ಮಾಡುತ್ತಿದ್ದಾರೆ ಎಂದು ತಿಳಿದಿದ್ದಲ್ಲಿ ದೇವರು ನಮ್ಮನ್ನು ನಿಜವಾಗಿಯೂ ಮರೆತಿರಬಹುದು ಎಂಬ ಆಲೋಚನೆ ಬಂದಿರುತ್ತಿತ್ತು ಆದರೆ ಆತನ ಮಾತಿನಲ್ಲಿ ನಿಮ್ಮ ತಂದೆಯ ಚಿತ್ತ ಚಿತ್ತವಿಲ್ಲದೆ ನಿಮ್ಮ ಒಂದು ತಲೆಗೂದಲಾದರೂ ನೆಲಕ್ಕೆ ಬೀಳದು ಎಂಬ ಭರವಸೆಯೊಂದಿಗೆ ನಮ್ಮ ಮನಸ್ಸು ಕ್ರಿಸ್ತನಲ್ಲಿ ಆತನ ಧ್ಯೇಯವನ್ನು ಆತನ ಮಕ್ಕಳಲ್ಲಿ ಪರಿಶುದ್ಧ ದೇವದೂತರ ಸೇವೆಯ ಮೂಲಕ ಆತನ ಚಿತ್ತವನ್ನು ನೆರವೇರಿಸುವವಾಗೆಲ್ಲ ನೆಮ್ಮದಿಯನ್ನು